ನಾವು ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ವತಿಯಿಂದ ಯಾದಗಿರಿ ಕಾಡಿನಲ್ಲಿ ಹುಲಿ ಹಂಗಿರುತ್ತೆ ಇಲ್ಲಿ ನಾಡಿನಲ್ಲಿ ನಮ್ಮ ಹುಲಿ ಹಂಗ ಕೆಟ್ಟಿದ್ರು ಸಿದ್ದರಾಮಯ್ಯ ಸಾಹಬರು ಅಲ್ಪಸಂಖ್ಯಾತರ ಪರವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಏನು ಕೂಗು ಧ್ವನಿ ಎತ್ತಿ ನಿಂತಿರ್ತಾರಲ್ಲ ಅದನ್ನೇ ಇವತ್ತು ಕಾಪಾಡಿರೋದು ಇವತ್ತು ಸಿದ್ದರಾಮಯ್ಯ ಸಾಹಬರಿಗೆ ಸಿಎಂ ಅಂತ ಘೋಷಣೆ ಆದ ತಕ್ಷಣ ಹಳ್ಳಿ ಹಳ್ಳಿಗಳಲ್ಲಿ ಓಣಿ ಓಣಿಗಳಲ್ಲಿ ಊರುಗಳಲ್ಲಿ ಇದೊಂದು ಏನದ ಹಬ್ಬದ ರೂಪ ಸ್ವೀಕಾರ ಮಾಡ್ತಿದ್ದಾರೆ ಜನರು ಅಭಿಮಾನಿಗಳು 100 ಜನ ಎಂಎಲ್ಎಗಳು ಅವರಿಗೆ ಬಹುಮತ ಮಂಡಿಸಿದ್ದಾರೆ ಈ ದಿನಗಳಲ್ಲಿ ಒಬ್ಬ ಎಂಎಲ್ಎಗೆ 1 ಕೋಟಿ ಕೊಟ್ರು 100 ಕೋಟಿ ಕೊಟ್ರು ಬಹುಮತ ಸ್ಪಷ್ಟೀಕರಣ ಕೊಡಿಸಲ್ಲ ಅದು ಯಾಕೆ ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರನ್ನ ಆಡಳಿತ ಮೆಚ್ಚಿ ರಾತ್ರಿ 11 ಗಂಟೆಗೆ ಬಂದು ನಾವು ನಿಂತಿದ್ದೀವಿ ಇಲ್ಲಿ ಸಾಹೇಬರೇ ಹಿಂಗ್ ನಾವು ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳು ಬ್ರಿಗೇಡ್ ಮಾಡ್ಬೇಕಂತ ಮಾಡಿದ್ವಿ ಏನಯ್ಯ ನೀನು ಮಾಡ್ತೀಯ ಮಾಡೋದು ಅದಕ್ಕೆ ಇಷ್ಟೊಂದು ಕಾಯಬೇಕನಂದ್ರು ಮಾತು ಹೊರಟ ಇರಬಹುದು ಆದ್ರೆ ಮನಸ್ಸು ಏನಲ್ಲ ಮೃದಾದ ಆಲಿನಂತೆ ಅವರ ಮನಸ್ಸು ಕೊನೆ ಚುನಾವಣೆ ಅಂತ ಹೇಳಿದರೆ ಕೊನೆ ಅಧಿಕಾರ ಅಂತ ಹೇಳಿದ್ರೆ ಅದಕ್ಕಿಂತ ಇತಿಹಾಸ ಪುಟಗಳಲ್ಲಿ ಸೇರದು ಶತಶಬ್ದ ಅವರು ಏನು ಅಧಿಕಾರ ಮಾಡ್ತಾರಲ್ಲ ಹಿಂದೆನೂ ಮಾಡಿರ್ತಾ ಮುಂದೆನೂ ಮಾಡಲ್ಲ ಆ ತರ ಈ ಸರಿ ನಮ್ಮ ಸಾಹೇಬರು ಅಧಿಕಾರ ಮಾಡಿ ತೋರಿಸ್ತಾರೆ ಕರ್ನಾಟಕದ ಯಾವ ಮುಖ್ಯಮಂತ್ರಿ ಮಾಡಿದಷ್ಟು ಮಾಡ್ತಾರೆ ಅಂತ ಹೇಳ್ತೀರಾ 100% ಸರ್ ಈಗ ಆಲ್ರೆಡಿ ಪ್ರೂವ್ ಆಗಿದೆಲ್ಲ ಮೊದಲೇ 5 ವರ್ಷ ಆಡಳಿತ ಮಾಡಿದ್ರು ಕಪ್ಪು ಚುಕ್ಕೆ ಒಂದು ಕೂಡ ಇಲ್ಲ ಭ್ರಷ್ಟಾಚಾರ ಇಲ್ಲ ಇವತ್ತು ನಾವು ನೋಡ್ತಾ ಇರಬಹುದು ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಾಗಿಂದ ಮಾಡಿದ ವಿರೂಪಾಕ್ಷ ಸತ್ನೋರ್ ಆಗಿರಬಹುದು ಇನ್ನು ಅನೇಕ ಕೆಎಸ್ ಈಶ್ವರಪ್ಪ ಆಗಿರೋದು ಎಲ್ಲರ ತರದಲ್ಲ ಭ್ರಷ್ಟಾಚಾರವನ್ನ ಮಾಡಿ ಇವತ್ತು ಜನ ಇವತ್ತು ತಿರಸ್ಕಾರ ಮಾಡಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ಇದ್ದಾರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ನಮಸ್ಕಾರ ವೀಕ್ಷಕರ ಮತ್ತಷ್ಟು ಅಭಿಮಾನಿಗಳು ಸರ್ ನಮಸ್ತೆ ನಿಮ್ಮವರು ನಮ್ದು ಹಾಸನ ಸರ್ ಏನೋ ಸಿದ್ದರಾಮಯ್ಯ ಅವರು ಗೆದ್ದಿದ್ದಾರೆ ಹಾಸನದಲ್ಲಿ ನಮ್ದು ಹೊಳೆನರಸೀಪುರ ಹೊಳೆನರಸೀಪುರ ಏನು ಭಾರಿ ಪೈಪೋಟಿ ಕೊಟ್ಬಿಟ್ರಿ ರೇವಣ್ಣ ಅವರು ಸರ್ ಕೊಡ್ಲೇಬೇಕಾಯ್ತು ಗೆಲ್ಲಬೇಕಾಯ್ತು ಕೆಲವೇ ಅಂತರಗಳಿಂದ ರೇವಣ್ಣ ಅವರು ಗೆದ್ದಿದ್ದಾರೆ ನೆಟ್ಟೆಮ್ಮ ಶ್ರೇಯಸ್ ಪಟೇಲ್ ಅವರನ್ನ ಎಂಎಲ್ಎ ಮಾಡ ಬರ್ತೀವಿ ಇದು ಸತಸಿದ್ಧ ಮತ್ತೆ ನಮ್ಮ ಸಾಹೇಬರೇನು ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲರ ಮನೆಯಲ್ಲಿ ಉತ್ಸವ ಆಗಿದೆ ಉಗಾದಿ ಉತ್ಸವ ಹೆಂಗಾಯ್ತು ಇದು ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದು ಬಹಳ ಅನುಕೂಲ ಆಗಿದೆ ಮತ್ತೆ 2013 ರಿಂದ 2018 ಏನು ಸರ್ಕಾರ ನಡೆಸಿದ್ರು ಅದಕ್ಕಿಂತ ಹೆಚ್ಚು ಅನುದಾನ ಕೊಟ್ಟು ಇತರನು ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಾವು ಹೇಳ್ತೀವಿ ಮತ್ತೆ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಆಗಿ ನಮ್ಗೆ ಬಹಳ ಖುಷಿ ಆಯ್ತು ಅದಕ್ಕಂತ ಖುಷಿ ಪಟ್ರೆ ನಿನ್ನೆ ಯಾರಿಲ್ಲ ಸರ್ ನಮ್ಮ ಅಭಿಮಾನಿಗಳಿಂದ ಧನ್ಯವಾದ ನಾವು ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ವತಿಯಿಂದ ನಾಡಿನಾದ್ಯಂತ ಜನರಿಗೆ ಕೈ ಮುಗಿದು ಅಭಿನಂದಿಸ್ತೇವೆ ರಾಜಕುಮಾರ್ ಗಣ್ಯರ್ ಅಂತೇಳಿ ಯಾದಗಿರಿ ಯಾದಗಿರಿ ಹೌದು ಮುಂಜೆ ಮಾರ್ನಿಂಗ್ ಬಂದಿರೋದು ಎಲ್ಲ ಸಾಹೇಬರು ಅಧಿಕಾರ ಸ್ವೀಕರಿಸಿದ ಮೇಲೆ ಹೋಗೋದು ನಾಡಿನಲ್ಲಿ ಹುಲಿ ಹಂಗದ ಕಾಡಿನಲ್ಲಿ ಹುಲಿ ಹಂಗಿರುತ್ತೆ ಇಲ್ಲಿ ನಾಡಿನಲ್ಲಿ ನಮ್ಮ ಹುಲಿ ಹಂಗದ ಕೆಟ್ಟಿದ್ರು ಸಿದ್ದರಾಮಯ್ಯ ಸಾಹೇಬರು ಅಲ್ಪಸಂಖ್ಯಾತರ ಪರವಾಗಿ ಹಿಂದುಳಿದವರ ಪರವಾಗಿ ದಲಿತರ ಪರವಾಗಿ ಏನು ಕೂಗು ಧ್ವನಿ ಎತ್ತಿ ನಿಂತಿರ್ತಾರಲ್ಲ ಅದನ್ನೇ ಇವತ್ತು ಕಾಪಾಡಿರೋದು ಪ್ರತಿಯೊಬ್ಬರು ಬಡವರ ಪರವಾಗಿ ಅಧಿಕಾರ ಏನು ಮಾಡಿದಾರಲ್ಲ ಅದೇ ಇವತ್ತು ಸಂಭ್ರಮ ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಸಿಎಂ ಅಂತ ಘೋಷಣೆ ಆದ ತಕ್ಷಣ ಹಳ್ಳಿ ಹಳ್ಳಿಗಳಲ್ಲಿ ಓಣಿ ಓಣಿಗಳಲ್ಲಿ ಊರುಗಳಲ್ಲಿ ಇದೊಂದು ಏನದ ಹಬ್ಬದ ರೂಪ ಸ್ವೀಕಾರ ಮಾಡ್ತಾ ಇದ್ದಾರೆ ಜನರು ಅಭಿಮಾನಿಗಳು ಅಷ್ಟೊಂದು ಇನ್ನೊಂದು 100 ಜನ ಎಂಎಲ್ಎಗಳು ಅವರಿಗೆ ಬಹುಮತ ಮಂಡಿಸಿದ್ದಾರೆ ವಾದ ಮಂಡಿಸಿದ್ದಾರೆ ಇಚ್ಚಿದ್ದಿನ ದಿನಗಳಲ್ಲಿ ಒಬ್ಬ ಎಂಎಲ್ಎ 1 ಕೋಟಿ ಕೊಟ್ರು 100 ಕೋಟಿ ಕೊಟ್ರು ಬಹುಮತ ಸ್ಪಷ್ಟೀಕರಣ ಕೊಡಿಸಲ್ಲ ಅದು ಯಾಕೆ ಬೆಂಬಲ ಕೊಟ್ಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಸಾಹೇಬರನ್ನ ಆಡಳಿತ ಮೆಚ್ಚಿ ಅವರು ಅವ್ರ ಬಳಿ ನ್ಯಾಯ ಒಂದೇ ಇದೆ ಅನ್ಯಾಯ ಎಂಬುದು ಮಾತ್ರ ಇಲ್ಲ ಇನ್ನೊಂದು ನಾವು ಬ್ರಿಗೇಡ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇನೆ ರಾತ್ರಿ 11 ಗಂಟೆಗೆ ಬಂದು ನಾವು ನಿಂತಿದ್ದೀವಿ ಇಲ್ಲಿ ಸಾಹೇಬರೇ ಹಿಂಗೆ ನಾವು ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳು ಬ್ರಿಗೇಡ್ ಮಾಡ್ಬೇಕಂತ ಮಾಡಿದ್ವಿ ಏನಯ್ಯ ನೀನು ಮಾಡ್ತೀಯ ಮಾಡೋ ಅದಕ್ಕೆಲ್ಲ ಇಷ್ಟೊತ್ತು ಕಾಯ್ಬೇಕನಂದ್ರು ಮಾತು ಹೊರಟ ಇರ್ಬೋದು ಆದ್ರೆ ಮನಸ್ಸು ಏನಾರಲ್ಲ ಮೃದಾದ ಆಲಿನಂತೆ ಅವ್ರ ಮನಸ್ಸು ಅವ್ರ ಮಾತಿನಲ್ಲಿ ಹೊರಟ ಅಂತ ಕಾಣಿಸ್ತದೆ ಬಟ್ ಅವ್ರು ಇರೋದು ಮಾತ್ರ ಸ್ಟ್ರಾಂಗ್ ಒಳ್ಳೆದನ್ನೇ ಮಾಡ್ತಾರೆ ಎಲ್ಲರನ್ನೂ ತಗೊಂಡು ಹೋಗ್ತಾರೆ ಇವತ್ತೆಲ್ಲ ಮಾಡ್ತಾರೆ ನೋಡ್ರಿ ಅನ್ನ ಭಾಗ್ಯಗಳು ಎಷ್ಟು ಕೊಟ್ರ ಅನ್ನ ಭಾಗ್ಯ ಹಾಲಿನ ಭಾಗ್ಯ ಪಶು ಭಾಗ್ಯ ಶೂ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಮತ್ತು ಕೃಷಿ ರೈತರಿಗಾಗಿ ಸಾಲ ಮನ್ನಾ ರೈತರ ಸಾಲ ಮನ್ನಾ ಎಲ್ಲದನ್ನು ಕೊಟ್ರೆ ಈ ಶರ್ತಿ ಏನಿದ್ರು ಕೊನೆ ಚುನಾವಣೆ ಅಂತ ಹೇಳಿದರೆ ಕೊನೆ ಅಧಿಕಾರ ಅದ ಈ ಶರ್ತಿ ಅದಕ್ಕಿಂತ ಇತಿಹಾಸ ಪುಟಗಳಲ್ಲಿ ಸೇರೋದು ಶತಶಬ್ದ ಅವ್ರು ಏನು ಅಧಿಕಾರ ಮಾಡ್ತಾರಲ್ಲ ಹಿಂದೆನೂ ಮಾಡಿರಲ್ಲ ಮುಂದೂ ಮಾಡಲ್ಲ ಆ ತರ ಈ ಸರ್ತಿ ನಮ್ಮ ಸಾಹೇಬರು ಅಧಿಕಾರ ಮಾಡಿ ತೋರಿಸ್ತಾರೆ ಕರ್ನಾಟಕದ ಯಾವ ಮುಖ್ಯಮಂತ್ರಿ ಮಾಡಿದಷ್ಟು ಮಾಡ್ತಾರೆ ಅಂತ ಹೇಳ್ತೀರಾ 100% ಸರ್ ಈಗ ಆಲ್ರೆಡಿ ಪ್ರೂವ್ ಆಗಿದೆಲ್ಲ ಮೊದಲೇ 5 ವರ್ಷ ಆಡಳಿತ ಮಾಡಿದಾರೆ ಕಪ್ಪು ಚುಕ್ಕೆ ಒಂದು ಕೂಡ ಇಲ್ಲ ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರ ಮುಕ್ತ ಆರೋಪ ಕೊಟ್ಟಿದ್ದು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಅದು ಪ್ರೂವ್ ಆಗ್ಯದ ಮತ್ತೊಂದು ಸರ್ತಿ ಇದು ಎರಡನೇ ಬಾರಿಗೆ ಪ್ರೂವ್ ಅದಕ್ಕಿಂತ ಡಬಲ್ ಅಧಿಕಾರ ಮಾಡಿ ತೋರಿಸ್ತಾರೆ ನಮ್ಗೆ ವಿಶ್ವಾಸ ಅದು ನಮ್ಮ ಹೆಸರು ಲಿಂಗರಾಜ್ ಅಂತ ಮೈಸೂರು ಜಿಲ್ಲೆ ಟಿನರಸೀಪುರ ತಾಲೂಕಿಂದ ಬಂದಿದ್ದೀವಿ ಅಲ್ಲಿ ಕಾಂಗ್ರೆಸ್ ನಿಂದ ಎಸ್ ಸಿ ಮಾದೇವಪ್ಪ ಗೆದ್ದಿದ್ದಾರೆ
ಅದು ಸಿದ್ದರಾಮಯ್ಯನವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗ್ತಿರೋದು ನಮ್ಮ ಎಲ್ಲರಿಗೂ ತುಂಬಾ ಸಂತೋಷದ ವಿಚಾರ ಅಂತ ನಾವು ಹೇಳಬೇಕಾಯ್ತದೆ. ಸಿದ್ದರಾಮಯ್ಯ ವಿಶ್ ಮಾಡಕ್ ಬಂದ್ರ ಮಾದೇವಪ್ಪ ಅವರು ಮಿನಿಸ್ಟರ್ ಆಗ್ಬೇಕಂತ ಬಂದ್ರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕು ಮತ್ತೆ ಎಚ್ ಸಿ ಮಾದೇವಪ್ಪನವರು ಸಚಿವರಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೇವೆ. ಸಿದ್ದರಾಮಯ್ಯ ಮುಖ್ಯವಾಗಿ ನಮಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ರಾಜ್ಯದ ಜನರ ಸೇವೆಯನ್ನ ಮಾಡಬೇಕು. ಈ ಹಿಂದೆ ನಾವು 5 ವರ್ಷ ಮುಖ್ಯಮಂತ್ರಿಯಾಗಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಸ್ವಚ್ಛ ಆಡಳಿತವನ್ನು ಕೊಟ್ಟಿದ್ದಾರೆ. ಹಲವಾರು ಭಾಗ್ಯಗಳಲ್ಲಿ ಕೃಷಿ ಭಾಗ್ಯ ಆಗಿರ್ಬೋದು, ಕ್ಷೀರ ಭಾಗ್ಯ ಆಗಿರ್ಬೋದು, ಅನ್ನ ಭಾಗ್ಯ ಆಗಿರ್ಬೋದು, ಇನ್ನು ಹಲವಾರು ಭಾಗ್ಯಗಳನ್ನು ಕೊಡೋದ್ರ ಮೂಲಕ ಇಡೀ ದೇಶದ ಪ್ರತಿಯೊಬ್ಬರ ಮನೆ ಮಾತಾಗಿದ್ದಾರೆ. ಒಂದು ಕಪ್ಪು ಚುಕ್ಕಿ ಇಲ್ಲ, ಯಾವುದೇ ರೀತಿ ಕೆಟ್ಟ ಆಡಳಿತ ಅಲ್ಲ. ಇವತ್ತು ನಾವು ನೋಡ್ತಾ ಇರ್ಬೋದು, ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಾಗಿಂದ ಮಾಡಿ ವಿರೂಪಾಕ್ಷ ಸತ್ನವರ ಆಗಿರ್ಬೋದು, ಇನ್ನು ಅನೇಕ ಕೆ ಸಿ ಈಶ್ವರಪ್ಪನ ಆಗಿರೋದು, ಎಲ್ಲರ ತರದಲ್ಲೂ ಭ್ರಷ್ಟಾಚಾರವನ್ನ ಮಾಡಿ ಇವತ್ತು ಜನ ಇವತ್ತು ತಿರಸ್ಕಾರ ಮಾಡಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಯಾಕೆ ಅಧಿಕಾರಕ್ಕೆ ತಂದಿದ್ದಾರೆ? ಕಳೆದ ಬಾರಿ ಸಿದ್ದರಾಮಯ್ಯನವರು ಒಂದೇ ಒಂದು ಕಪ್ಪು ಚುಕ್ಕಿ ರೀತಿ ಆಡಳಿತ ಮಾಡಿದ್ರು. ಅದನ್ನ ನೋಡಿ ಇವತ್ತು ಕಾಂಗ್ರೆಸ್ ಇವತ್ತು ನಮ್ಮ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇವತ್ತು ನಮ್ಮ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯ ರಾಷ್ಟ್ರೀಯ ನಾಯಕರಂತಹ ರಾಹುಲ್ ಗಾಂಧೀಜಿಯವರು, ಪ್ರಿಯಾಂಕಾ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.